ಸೊ ನನ್ನ ಹೆಸರು ಸಾಗರ್ ಜಯರಾಮ್ ಅಂತ. ನಾನು ಇದರಲ್ಲಿ ಶ್ರೀರಂಗ ಚಿತ್ರದಲ್ಲಿ ಶ್ರೀರಂಗನ ಸ್ನೇಹಿತ ಪಾತ್ರ ಮಾಡಿದ್ದೀನಿ. ಅವ್ರು ಹೇಳ್ದಂಗೆ ಒಂದು ಗ್ರೂಪ್ ಅಲ್ಲಿ ಶ್ರೀರಂಗ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದು ಯೂಶುವಲ್ ಹೈಲೈಟ್ ಆಗಲ್ಲ, ಅವ್ರನ್ನ ಬರೀ ಜೋಕ್ಸ್ ಮಾಡೋದು ಕಿಚಾಯಿಸೋದ್ರಲ್ಲಿ ಮಾತ್ರ ರಿಯಾಲಿಟಿಲಿ ಅದು ಇರುತ್ತೆ. ಸೊ ಚಿತ್ರದಲ್ಲಿ ನೋಡಿದಾಗ ಆ ಕ್ಯಾರೆಕ್ಟರ್ಗೇನೆ ಹೈಲೈಟ್ ಕೊಟ್ಟಿರೋದು. ಸೊ ಕಿಚಾಯಿಸೋ ಅಂತ ಒಂದು ಪಾತ್ರ ಆಗಿರ್ಬೋದು, ಅವರ ಬೆಸ್ಟ್ ಫ್ರೆಂಡ್, ಅವ್ರು ಏನೇ ಮಾಡ್ತಿರಬೇಕಾದ್ರೆ ಈಗಿನ ಕಾಲದ ಏನು ಈ ಕಾಲದಲ್ಲಿ ಹೇಗಿದೆ ಮಾಡರ್ನೈಸೇಷನ್ ಆಗಿರ್ಬೋದು ಅಥವಾ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅದು ಈ ತರ ಇದೆ, ನೀನು ಅಪ್ಡೇಟೇ ಆಗಿಲ್ಲ ಅಂತ ಒಂದು ಕಿಚಾಯಿಸೋ ಅಂತ ಒಂದು ಪಾತ್ರ ನಾನು ಮಾಡಿದ್ದೀನಿ. ಇದು ನಂದು ವೆಂಕಟ ಭರದ್ವಾಜ್ ಸರ್ ಜೊತೆ ಎರಡನೇ ಚಿತ್ರ. ಮೊದಲನೇ ಚಿತ್ರ ಆಮ್ಲೆಟ್ ಅಂತ ಮಾಡಿದ್ದೆ, ಅದರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ಸೊ ಇದರಲ್ಲೂ ಅಷ್ಟೇ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಪಾತ್ರ, ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಆಗ್ತಾ ಇದೆ. ಸೊ ಮೂರನೇದಕ್ಕಿನ್ನೂ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ನಾನು ಸಿ ಆರ್ ಸಿಂಹ ಅವರ ವೇದಿಕೆ ಪ್ರೊಡಕ್ಷನ್ ನಾಟಕದ ಸ್ಟೂಡೆಂಟು. ನಾಟಕದವ್ರಿಗೆ ಆದ್ಯತೆ ಚಲನಚಿತ್ರದಲ್ಲಿ ಕೊಡ್ತಾರೆ ಅಂತ ಮುಂಚೆ ಎಲ್ಲ ಜಾಸ್ತಿ ಇತ್ತು. ಸೊ ಇವಾಗ ಸ್ವಲ್ಪ ನೋಡ್ತಾ ಇದ್ರೆ ಯಾರಿಗೆ ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇರುತ್ತಾರೆ, ಅವ್ರಿಗೆ ಎಲ್ಲಿ ಇದಿರ್ತಾರೆ, ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಅಂತವ್ರಿಗೆ ಸ್ವಲ್ಪ ಆದ್ಯತೆ ಜಾಸ್ತಿ ಸಿಗ್ತಾರೆ. ಒಂದು ಕಾಲದಲ್ಲಿ ವೆಂಕಟ ಭರದ್ವಾಜ್ ಸರು ನಮ್ಮ ನಾಟಕದಲ್ಲಿ ಯಾರು ಮಾಡ್ತಾ ಇದಾರೆ ಅಂತವ್ರನ್ನ ಒಂದು ಚಾನ್ಸ್ ಕೊಟ್ಟು ನಮಗೂ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಶ್ರೀರಂಗ ಚಿತ್ರ ನಾವೆಲ್ಲ ನೋಡಿದೀವಿ, ತುಂಬಾ ಅದ್ಭುತವಾಗಿ ಬಂದಿದೆ. ಅದೇ ಹೇಳ್ದಂಗೆ ನವೀನ್ ಅವರು ಇದ್ರಲ್ಲಿ ಯಾವ್ದೋ ಒಂದು ಸೋಷಿಯಲ್ ಮೆಸೇಜು ಒಂದು ಏನೋ ಆತರ ನಾವೇನು ಹೇಳ್ತಾ ಇಲ್ಲ, ಬೇಸಿಕಲಿ ಒಂದು ಫನ್ ಕಾಮಿಡಿ ಫಿಲಮ್, ಎಲ್ಲರೂ ಅಷ್ಟೇ ನೋಡಬೇಕು. ದಯವಿಟ್ಟು ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರಿಗೂ ಎಲ್ರಿಗೂ ಅಷ್ಟೇ, ನೀವು ಫಸ್ಟ್ ನೋಡಿ ಇಷ್ಟ ಆಯ್ತು ಅಂತ ಅಂದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ರಿಗೂ ಈ ಚಿತ್ರದ ಬಗ್ಗೆ ತಿಳಿಸಿ. ಥ್ಯಾಂಕ್ ಯು.